ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡಬೇಕಂತಿರೋ ವಿಷಯ ಟ್ರಾಫಿಕ್ ಪೆನಾಲ್ಟಿ. ಇವತ್ತು ಯಾರು ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ? ರಾಂಗ್ ರೂಟಲ್ಲಿ ಹೋಗೋವ್ರಿಗೆ, ಹೆಲ್ಮೆಟ್ ಇಲ್ಲದೆ ಹೋಗೋವ್ರಿಗೆ, ಲೈಸೆನ್ಸ್ ಇಲ್ಲದೆ ಹೋಗೋವ್ರಿಗೆ, ರಾಂಗ್ ರೂಟಲ್ಲಿ ಹೋಗೋವ್ರಿಗೆ, ಒನ್ ವೇಗಳಲ್ಲಿ ಹೋಗೋವ್ರಿಗೆ ತುಂಬ ಸರ್ಕಾರ ಅತ್ಯಧಿಕವಾದಂಥ ಒಂದು ದಂಡವನ್ನು ಕಟ್ಟಬೇಕಂತ ಆದೇಶ ಹೊರಡಿಸಿದೆ. ನನಗೆ ಅರ್ಥ ಆಗದೆ ಇರೋದು ಒಂದೇ ವಿಷಯ, ನಮ್ಮ ಜನ ಏನಕ್ಕೆ ಆ ಒಂದು ರೂಲ್ಸ್ಗೆ ಆಪೋಸಿಟಲ್ಲಿ ರಿಯಾಕ್ಟ್ ಆಗ್ತಾ ಇದ್ದಾರೆ ಅಂತ. ಮೊದಲನೇದಾಗಿ, ಲೈಸೆನ್ಸ್ ಇಲ್ದಿರ ಯಾರು ಗಾಡಿ ಓಡಿಸಬಾರ್ದು. ಮತ್ತು ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಿದ್ರೆ ಅದು ನಮ್ಮ ಪ್ರಾಣಕ್ಕೆ ಹಾನಿ ತರುತ್ತೆ. ಮತ್ತು ರಾಂಗ್ ರೂಟಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಒನ್ ವೇಗಳಲ್ಲಿ ಹೋದರೆ ಅನಾಹುತಗಳಾಗುತ್ತೆ. ಅನಾಹುತಗಳು ಯಾವ ರೀತಿಯಲ್ಲಿ ಬಂದರೂ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಆ ಒಂದು ಅನಾಹುತಗಳಾಗೇ ಆಗುತ್ತೆ. ಆದರೂ ರಾಂಗ್ ರೂಟಲ್ಲಿ ಹೋಗೋದು ತಪ್ಪು, ಒನ್ ವೇಗಳಲ್ಲಿ ಹೋಗೋದು ತಪ್ಪು, ಮತ್ತು ಫುಟ್ಪಾತ್ಗಳಲ್ಲಿ ಗಾಡಿ ಓಡಿಸೋದು ತಪ್ಪು, ಟ್ರಾಫಿಕ್ ಸಿಗ್ನಲ್ ಇರುವಾಗ ಹಾರನ್ನು ಹೊಡೆಯೋದು ತಪ್ಪು. ಇಷ್ಟೆಲ್ಲ ತಪ್ಪಿನ ಸಂಗತಿಗಳು ನಡೀತಾ ಇರುವಾಗ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಕಾರಣ ಅತ್ಯಧಿಕವಾದ ವಾಹನಗಳು. ಅದೇ ಸಮಯದಲ್ಲಿ ಇನ್ನೊಂದು ರೀತಿಯಾದ ಕಾರಣ ಟ್ರಾಫಿಕ್ ಜಾಮ್ ಆಗೋದಕ್ಕೆ, ನಾವು ರಾಂಗ್ ರೂಟಲ್ಲಿ ಹೋಗೋದು ಜಾಮ್ ಆಗುತ್ತೆ. ನಾನು ಇವತ್ತು ಯಾರಿಗೂ ಸಪೋರ್ಟು ಮಾಡ್ತಾ ಇಲ್ಲ, ಅದೇ ರೀತಿಯಲ್ಲಿ ಯಾರಿಗೂ ಯಾರ ಮೇಲೂ ಚಾಡಿನೂ ಹೇಳ್ತಾ ಇಲ್ಲ. ನನಗನ್ನಿಸಿರೋ ಪ್ರಕಾರ ಈ ಒಂದು ಸರ್ಕಾರ ಹೊರಡಿಸಿರೋ ಆದೇಶ ಸರಿಯಾಗೇ ಇದೆ. ಟ್ರಾಫಿಕ್ ಪೆನಾಲ್ಟಿಗಳನ್ನು ಜಾಸ್ತಿ ಮಾಡಿದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ, ಮತ್ತು ಯಾರ್ಯಾರು ಈ ರೀತಿಯಾದ ತಪ್ಪುಗಳನ್ನು ಮಾಡೋದಿಲ್ಲ ಅವಾಗ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ. ಸೊ ಫೈನ್ಗಳು ಜಾಸ್ತಿ ಇರುತ್ತೋ ಅದು ಕಡಿಮೆ ಇರುತ್ತೋ ಅದು ಸಮಸ್ಯೆ ಅಲ್ಲ. ನಾವು ಕರೆಕ್ಟಾಗಿ ಗಾಡಿ ಓಡಿಸ್ಬೇಕು, ರೂಲ್ಸ್ ಪ್ರಕಾರ ಗಾಡಿಗಳನ್ನು ಓಡಿಸ್ಬೇಕು ಅನ್ನೋದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಆದರೆ ಹಲವಾರು ಜನ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದಿಲ್ಲ. ಫಾಲೋ ಮಾಡದೇ ಇರೋದ್ರಿಂದ ಏನಾಗುತ್ತೆ, ರೂಲ್ಸ್ ಫಾಲೋ ಮಾಡಬೇಕು ಅನ್ನೋರಿಗೂ ಕೂಡ ತೊಂದರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ಈ ಥರ ಗಲಾಟೆಗಳೆಲ್ಲ ಬೇಡ. ಸರ್ಕಾರ ರೂಲ್ಸ್ ಮಾಡಿರೋದು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡೋಕ್ಕಲ್ಲ, ಟ್ರಾಫಿಕ್ ಪೊಲೀಸ್ ಅವರ ಜೇಬುಗಳನ್ನ ದುಡ್ಡಿದ ತುಂಬಿಸೋದಕ್ಕಲ್ಲ. ಟ್ರಾಫಿಕ್ ಪೊಲೀಸ್ ಅವರು ಏನಕ್ಕೆ ದುಡ್ಡು ತಗೊಳ್ತಾರೆ? ನೀವು ಕೊಟ್ಟರೆ ತಾನೇ ತಗೊಳ್ತಾರೆ. ನಾವು ಯಾವಾಗ 1,000 ರೂಪಾಯಿ ಫೈನಾಲ್ಟಿ ಕಟ್ಟೋದಕ್ಕೆ ಹಿಂದೆ ಹೋಗಿ ಒಂದು 100-200 ಸರಿ ಮಾಡಕ್ ನೋಡ್ತಿರೋ, ಅವಾಗ ಆ ಒಂದು 100, 200, 300, 500 ಯಾವುದೋ ಆಗಲಿ ನಾವು ಕೊಡೋ ದುಡ್ಡನ್ನ ಜೋಬಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಅವ್ರು ರಿಸಿಪ್ಟ್ ಕೊಡಕ್ ಆಗೋದಿಲ್ಲ. ಲಂಚ ಕೊಡೋರೇ ಇಲ್ಲ ಅಂದ್ರೆ ಇನ್ನು ತಗೊಳ್ಳೋರು ಎಲ್ಲಿಂದ ಬರ್ತಾರೆ? ಅದಕ್ಕೆ ಅಲ್ವಾ, ಪೊಲೀಸರು ಯಾರಿಗೂ ಲಂಚ ಕೊಡಲೇಬೇಡಿ, ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೋಸ್ಕರ. ನಿಮಗೆ ಆಫೀಸ್ಗೆ ಟೈಮ್ ಆಗಿರುತ್ತೆ, ಮನೆಗೆ ಟೈಮ್ ಆಗಿರುತ್ತೆ, ಇನ್ನೊಂದಿಗೆ ಅರ್ಜೆಂಟ್ ಇರುತ್ತೆ, ಇನ್ನೊಂದಿಗೆ ಅರ್ಜೆಂಟ್ ಇರುತ್ತೆ, ಇಲ್ಲಾಂದ್ರೆ ಜೇಬಲ್ಲಿ ದುಡ್ಡಿರಲ್ಲ ಅಥವಾ ಅಲ್ಲ ಆ ಒಂದು ಸಮಯಕ್ಕೆ ತಪ್ಪಿಸ್ಕೊಳ್ಬೇಕು. ಅದಕ್ಕೆ ನೀವು ಪೊಲೀಸರಿಗೆ ಎಷ್ಟೋ ಅಷ್ಟು ಕೊಟ್ಬಿಟ್ಟು ಹೋಗ್ಬಿಡ್ತೀರ. ಅವ್ರಿಗೂ ಅದೇ ಬೇಕಾಗಿರುತ್ತೆ, ಎಲ್ಲ ಪೊಲೀಸರು ಆ ಥರ ಇರಲ್ಲ, ಹಲವು ಜನ ಆ ಥರ ಇರ್ತಾರೆ. ಇರೋವಾಗ ಅವ್ರಿಗೂ ಅದೇ ಬೇಕಾಗಿರುತ್ತೆ. ನೀವು 5,000 ಕಟ್ಟೋದಕ್ಕೆ 1,000 ರೂಪಾಯಿ ಪೆನಾಲ್ಟಿ ಕಟ್ಟಿ ರಿಸಿಪ್ಟ್ ತಗೊಳ್ಳೋದಕ್ಕೆ ನಿಮಗೆ ಮನಸ್ಸಿಲ್ಲ ಅಂದರೆ ಅವರು ಎಷ್ಟು ಬೇಕೋ ಅಷ್ಟು ನೀವು ಕೊಡ್ತೀರಾ, ಎಷ್ಟು ಬೇಕೋ ಅವ್ರಿಗೂ ಅಷ್ಟು ತಗೊಳ್ತಾರೆ. ರೋಗಿ ಬಯಸಿದ್ದು ಅಲ್ಲೋ, ಡಾಕ್ಟರ್ ಕೊಟ್ಟಿದ್ದು ಅಲ್ಲೋ ಅನ್ನೋ ಥರ. ಸೊ ಇದಕ್ಕೆಲ್ಲ ಏನು ಉಪಾಯ ಅಂದರೆ, ಯಾರು ಟ್ರಾಫಿಕ್ ರೂಲ್ಸ್ಗೆ ವಿರೋಧವಾಗಿ ಗಾಡಿ ಓಡಿಸೋದೇ ಬೇಡ, ಲೈಸೆನ್ಸ್ ಇಲ್ದಿರೋ ಗಾಡಿ ಓಡಿಸೋದು ಬೇಡ, ಹೆಲ್ಮೆಟ್ ಇಲ್ದಿರೋ ಗಾಡಿ ಓಡಿಸೋದು ಬೇಡ, ಒನ್ ವೇನಲ್ಲಿ ಹೋಗೋದು ಬೇಡ, ರಾಂಗ್ ರೂಟಲ್ಲಿ ಹೋಗೋದು ಬೇಡ, ವಿನಾ ಕಾರಣ ಹಾರನ್ ಹೊಡೆಯೋದು ಕೂಡ ಬೇಡ. ಆವಾಗ ನಮ್ಮ ಪಾಡಿಗೆ ನಾವು ಗಾಡಿ ಓಡಿಸ್ತಾ ಇರ್ತೀವಿ, ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ, ಏನು ಮಾಡಬೇಕು ಅದು ಮಾಡ್ಕೊಂಡು ಬರ್ತೀವಿ. ಸೊ ಯಾರ ಪೊಲೀಸರು ನಮ್ಮನ್ನು ಕೇಳಲ್ಲ. ನಮ್ಮ ಹತ್ರ ಡಾಕ್ಯುಮೆಂಟ್ಸು, ಗಾಡಿ RC ಬುಕ್ಕು, ಇನ್ಶೂರೆನ್ಸು, ಎಮಿಷನ್ ಟೆಸ್ಟು ಎಲ್ಲ ಇದ್ದರೆ ಯಾರೂ ನಮ್ಮನ್ನು ಕೇಳೋದಿಲ್ಲ. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಯಾರೂ ನಮ್ಮನ್ನು ಕೇಳೋದಿಲ್ಲ. ಸೊ ಅವ್ರಿಗೆ ಏನಕ್ಕೆ ಅವಕಾಶ ಕೊಡಬೇಕು? ನಮ್ಮ ಒಂದು ನಿಯಮಗಳನ್ನು ನಾವು ಪಾಲಿಸ್ಕೊಂಡ್ರೆ ಟ್ರಾಫಿಕ್ ಪೊಲೀಸ್ ಅವರ ರೂಲ್ಸ್ಗಳು ಅವ್ರು ಪಾಲಿಸ್ಕೊಳ್ತಾರೆ. ನಾವಾಗ ಲಂಚ ಕೊಡ್ತಿರೋ ಅವಾಗಲೇ ಅವರು ಲಂಚ ತಗೊಳ್ಳೋದಕ್ಕಾಗತ್ತೆ. ನಾವು ಕೊಟ್ಟಿಲ್ಲ ಅಂದರೆ ಅವ್ರು ಏನಕ್ಕೆ ಲಂಚಕೋರರಾಗ್ತಾರೆ? ಲಂಚ ಕೊಡೋರು ಲಂಚಕೋರರೇ, ಲಂಚ ತೆಗೆದುಕೊಳ್ಳೋರು ಲಂಚಕೋರರೇ. ಅದಕ್ಕೆ ಪೊಲೀಸವ್ರನ್ನ ದೂರಬೇಡಿ, ಪೊಲೀಸವ್ರ ಹತ್ರ ಗಲಾಟೆಗಳು ಮಾಡ್ಕೊಬೇಡಿ. ನೀವು ಅಷ್ಟು ಫೈನ್ ಕಟ್ಟಿದ್ರು ರಿಸಿಪ್ಟ್ ಕೊಟ್ಟಿಲ್ವೋ ಆವಾಗ ಮಾತಾಡೋಣ ಬೇಕಾದರೆ. ನಾವು ಯಾರು ಸಹ 1 ರೂಪಾಯಿ ಕೂಡ ಫೈನ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನಮ್ಮ ನಿಯಮಗಳನ್ನ ನಾವು ಪಾಲಿಸ್ಕೊಂಡು ಹೋಗ್ತಿರೋ ಯಾರು ಕೂಡ 1 ರೂಪಾಯಿ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಹಳೆ ರೇಟುಗಳು ಹೆಲ್ಮೆಟ್ ಇಲ್ಲದೆ 100 ರೂಪಾಯಿ ಇರ್ಬೋದು, ಈಗ ಹೊಸ ರೇಟು ಹೆಲ್ಮೆಟ್ ಇಲ್ಲ ಅಂದರೆ 1,000 ರೂಪಾಯಿ ಆಗಿರ್ಬೋದು. ಆ ಒಂದು 100 ರೂಪಾಯಿ ಹಳೆ ರೇಟು 100 ರೂಪಾಯಿ ಕಟ್ಟೋದು ಬೇಕಾಗಿಲ್ಲ, ಈಗ ಹೊಸ ರೇಟು 1,000 ರೂಪಾಯಿ ಕಟ್ಟೋದು ಬೇಕಾಗಿಲ್ಲ. ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಕಳಿಸ್ತಾರೆ, ಅಷ್ಟೇ ವಿಷಯ ಇಲ್ಲಿ. ಯಾಕಂದರೆ ನಾವು ಅನೇಕ ಸಮಯಗಳಲ್ಲಿ ನಮ್ಮ ಒಂದು ಜವಾಬ್ದಾರಿಗಳನ್ನು ನಾವು ಮರೆತು ನಮ್ಗೆ ಇಷ್ಟ ಬಂದಂಗೆ ನಾವು ಹೋಗ್ತಾ ಇರ್ತೀವಿ, ಆದರೆ ಅದರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಯಾರು ಟ್ರಾಫಿಕ್ ರೂಲ್ಸ್ಗೆ ವಿರೋಧವಾಗಿ ಗಾಡಿಗಳನ್ನ ಓಡಿಸೋದು ಬೇಡ, ಯಾರು ಎಲ್ಲಿ ಜಗಳ ಮಾಡ್ಕೊಳ್ಳೋದು ಬೇಡ ಟ್ರಾಫಿಕ್ ಪೊಲೀಸರ ಹತ್ರ, ಯಾರು ಗೌರ್ಮೆಂಟ್ನ ದೂರೋದು ಬೇಡ. ನಮ್ಮನ್ನು ನಾವೇ ಸರಿಪಡಿಸ್ಕೊಂಡು ಹೋದರೆ ಯಾವುದೇ ಒಂದು ತೊಂದರೆನೂ ಇರೋದಿಲ್ಲ. ಇದು ನನ್ನ ಅನಿಸಿಕೆ, ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ. ತಪ್ಪಾದರೆ ಕ್ಷಮಿಸಿ, ಸರಿ ಅನಿಸಿದ್ರೆ ದಯವಿಟ್ಟು ಇದು ಹಲವರಿಗೆ ತಲುಪೋ ಥರ ಶೇರ್ ಮಾಡಿ. ನಮಸ್ಕಾರ.